एवरीवन वेलकम बैक टू माय यूट्यूब चैनल स्टूडेंट सॉल्यूशन यूट्यूब चैनल के स्वागत सीईटी 2022 बगे वो बिग अपडेट मान्य शिक्षण सचिव मान्य उन्नत शिक्षण सचिव अनौंसमेंट मारिदारे इल्लिनिमगे याव विद्यार्थिगळु इन्नू कूड सीईटी रिसल्ट अनौंसमेंट आगिल्ल अथवा रैंक इन्नू पडेदिल्ल अंत विद्यार्थिगळु आदष्टु बेग मार्क्स एंट्री ಮಾಡಬೇಕಾಗುತ್ತೆ ನಿಮಗೆ ಅವಕಾಶ ಮಾಡಲು ಮಾರ್ಕ್ಸ್ ಎಂಟ್ರಿ ಮಾಡಲು ಅವಕಾಶ ಕೊಡಲಾಗಿದೆ ಕೆಲವು ವಿದ್ಯಾರ್ಥಿಗಳು ಎಂಟ್ರಿ ಮಾಡಿದ್ರೆ ಆ ಕಾರಣಕ್ಕಾಗಿ ರಿಸಲ್ಟ್ ಪ್ರಕಟಗೊಂಡಿಲ್ಲ ಅವರಿಗೆ 3/8/2022 ರ ನಂತರ ಕೆ ವೆಬ್ಸೈಟ್ ಅಲ್ಲಿ ನಿಮ್ಮ ಅಂಕಗಳು ನಿಮ್ಮ ರಿಸಲ್ಟ್ ಪ್ರಕಟ ಆಗುತ್ತೆ 3/8/2022 ರ ನಂತರ ನಿಮಗೆ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಮಾನ್ಯ ಸಚಿವರು ಕ್ಲಾರಿಫೈ ಮಾಡಿದ್ದಾರೆ ಸರ್ಕಾರ ಆದೇಶದ ಪ್ರಕಾರ ದಿನಾಂಕ 1/9/2021 ಪ್ರಕಾರ 2021 ವಿದ್ಯಾರ್ಥಿಗಳ ಅರ್ಹತೆ ಅಂಕಗಳನ್ನು 2021-22 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸಿಇಟಿ ರ್ಯಾಂಕಿಂಗ್ ಪರಿಗಣಿಸಲಾಗುವುದಿಲ್ಲ ಮತ್ತು 2022-23 ಕ್ಕೂ ಕೂಡ ಪರಿಗಣಿಸಲಾಗುವುದಿಲ್ಲ ಈ ಹಿಂದೆ ಕಳೆದ ವರ್ಷದ ಆದೇಶ ಪ್ರಕಾರ ಯಾರು 2021 ಪಾಸ್ಡ್ ಔಟ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸಿಇಟಿ ರ್ಯಾಂಕಿಂಗ್ ಅನ್ನು ಪರಿಗಣನೆ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ರಿಸಲ್ಟ್ ಬಂದುಬಿಟ್ಟು ಭಾರಿ ಡಿಲೇ ಆಗಿದೆ ಮುಂದಿನ ವರ್ಷ ಕೂಡ ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಆದರೆ ಇವರು ಬರೀ ಎಲ್ಲ ಓವರಾಲ್ ಆಲ್ ಬೋರ್ಡ್ ಮಾರ್ಕ್ಸ್ ಕೂಡ ಸೆಂಟ್ರಲ್ ಸಿ ಬಿ ಎಸ್ ಸಿ ಬೋರ್ಡ್ಗೂ ಕೂಡ ಇದೇ ರೀತಿ ಮಾಡಿದರೆ ನಾವು ಒಪ್ಪೋದಿತ್ತು ಬಟ್ ಏನು ಮಾಡಿದ್ದಾರೆ ಅಂದರೆ ಸ್ಟೇಟ್ ಬೋರ್ಡಿಗೆ ಮಾತ್ರ ಈ ಥರ ಮಾಡಿ ಸಿ ಬಿ ಎಸ್ ಸಿ ಬೋರ್ಡ್ದು ಕನ್ಸಿಡರ್ ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿದೆ ಇದರಿಂದ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನಾಳೆ ಕೂಡ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಇದಕ್ಕೇನಾದರೂ ಸರ್ಕಾರದವರು ಸ್ಪಂದನೆ ಮಾಡಿದ್ದಾರೆ ಸಚಿವರನ್ನು ಸ್ಪಷ್ಟನೆ ಮಾಡ್ತಾರೆ ಅಂತ ನಾವು ಕಾಯ್ದು ನೋಡಬೇಕಾಗುತ್ತೆ ನಂತರ ಇಲ್ಲಿ ಎರಡನೇ ಅಪ್ಡೇಟ್ ಬರೋದಾದರೆ ಇಲ್ಲಿ ಸಬ್ಮಿಟ್ ಸೇಮ್ ಯಾರು ರಿಸಲ್ಟ್ ಇನ್ನೂ ಡಿಲೇ ಆಗಿದೆ ಅಂತ ವಿದ್ಯಾರ್ಥಿಗಳು ತಮ್ಮ ದ್ವಿತೀಯ ಪಿ ಯು ಸಿ ಅಂಕಗಳನ್ನು ಮತ್ತು ಅಂಕಪಟ್ಟಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟಲ್ಲಿ ಮಾರ್ಕ್ಸ್ ಸೆಂಟರ್ ಲಿಂಕ್ ಮೂಲಕ ಅಪ್ಲೋಡ್ ಮಾಡಲು ಅವಕಾಶ ಮಾಡಿದ್ದೇವೆ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ ನಂತರ ಅಂಥ ವಿದ್ಯಾರ್ಥಿಗಳ ರಿಸಲ್ಟನ್ನು 3/8/2022 ನಂತರ ಕೆ ವೆಬ್ಸೈಟಲ್ಲಿ ಪ್ರಕಟಣೆ ಹೊರಡಿಸ್ತೀವಿ ಅಂತೇಳಿ ತಿಳಿಸಿದ್ದಾರೆ ಅದೇ ರೀತಿ ಕೀ ಆನ್ಸರ್ ಕೂಡ ಪ್ರಕಟಣೆ ಮಾಡಿದ್ದಾರೆ ಕೀ ಆನ್ಸರ್ನ ಕೂಡ ನೀವು ಹೋಗಿ ಕೆ ವೆಬ್ಸೈಟಲ್ಲಿ ನೋಡ್ಬೋದು ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್